ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಒಂದು ಐಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ. ಇದು ಬೆಣ್ಣೆಹಣ್ಣು ಅಂತ ಕರೀತಾರೆ, ಅದರಿಂದ ಐಸ್ ಕ್ರೀಮ್ ಮಾಡ್ತಾ ಇರೋದು. ಇಂಗ್ಲೀಷಲ್ಲಿ ಬಟರ್ಫ್ರೂಟ್ ಅಥವಾ ಅವಕಾಡೋ ಅಂತಲೂ ಕರೀತಾರೆ. ಬನ್ನಿ ನೋಡೋಣ, ತುಂಬಾ ಈಸಿ ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಬಟರ್ ಫ್ರೂಟ್, ಇದನ್ನು ಎರಡು ತಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಮಧ್ಯ ಅದರಲ್ಲಿ ಬೀಜ ಇರುತ್ತೆ, ಅದನ್ನು ತೆಕ್ಕೊಬೇಕು ಫಸ್ಟು ನಾವು. ನೋಡಿ, ಈ ಥರ ದೊಡ್ಡದಾಗಿ ಒಂದು ಬೀಜ ಇರುತ್ತೆ. ಇದು ಕಟ್ ಮಾಡೋದು ತುಂಬ ಈಸಿ. ಈ ಥರ ಮರೂನಿಶ್ ಆಗಿರಬೇಕು ಹೊರಗಡೆ, ಆವಾಗಷ್ಟೇ ಅದು ಒಳಗಡೆ ಹಣ್ಣಾಗಿದೆ ಅಂತ. ಗ್ರೀನ್ ಕಲರಲ್ಲಿ ಇದ್ದರೆ ಅದು ಹಣ್ಣಾಗಿರಲ್ಲ, ತುಂಬ ಕಹಿಯಾಗಿರುತ್ತೆ ಆವಾಗಲೇ ನೀವು ಕಟ್ ಮಾಡಿಕೊಂಡ್ರೆ. ಈ ಥರ ಸಾಫ್ಟಾಗಿ ಮರೂನ್ ಕಲರ್ ಆಚೆ ಕಡೆ ಇದ್ದರೆ ಅದು ಹಣ್ಣಾಗಿರುತ್ತೆ, ಈಸಿಯಾಗಿ ನೀವು ಕಟ್ ಮಾಡ್ಕೊಬೋದು. ನೋಡಿ, ಈ ಥರ ಪೀಸಸ್ಸಾಗಿ ಕಟ್ ಮಾಡಿ ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಅದು ಸಿಪ್ಪೆ ಕೂಡ ತುಂಬ ಈಸಿಯಾಗಿ ಅದು ತೆಗಿಬೋದು. ಇದನ್ನೆಲ್ಲ ಈ ಥರ ಕಟ್ ಮಾಡಿಬಿಟ್ಟು ನಾನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಎಷ್ಟು ಸ್ವೀಟ್ ಬೇಕು ಐಸ್ ಕ್ರೀಮ್ಗೆ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು, ಇದನ್ನು ತರಿ ತರಿಯಾಗಿರಬಾರ್ದು, ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು. ಈ ಕಡೆ ಇನ್ನೊಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ನಾನು ವಿಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾವು ಬೀಟ್ ಮಾಡ್ಕೊಬೇಕು. ಒಂದು ಅರ್ಧ ಆಗೋಷ್ಟು ಹಾಕ್ಕೊಂಡಿದ್ದೀನಿ, ಅಂದರೆ ಆ ಬಾಕ್ಸಲ್ಲಿ ಅರ್ಧ ಆಗೋಷ್ಟು. ಇವಾಗ ನಾನು ಒಂದು ಬೀಟರ್ ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಹೊತ್ತು ಬೀಟ್ ಮಾಡೋದೇನು ಬೇಕಾಗೋದಿಲ್ಲ, ಒಂದು 2 ನಿಮಿಷ ಬೀಟ್ ಮಾಡಿದ್ರೆ ಸಾಕಾಗುತ್ತೆ. ನೀವು ಕೇಕಿಗೆಲ್ಲ ಮಾಡೋ ಹಾಗೆ ತುಂಬ ಅದನ್ನು ಫ್ಲಫಿಯಾಗಿ ಬರುತ್ತಲ್ಲ, ಆ ಥರ ಏನು ಮಾಡೋದು ಬೇಕಾಗಲ್ಲ. ಸ್ವಲ್ಪ ಥಿಕ್ಕಾಗಿ ಕ್ರೀಮಾಗಿ ಕ್ರೀಮಿಶ್ ಆಗಿರಬೇಕು, ಆ ಥರ ಮಾಡಿದರೆ ಸಾಕು. ನೋಡಿ, ಇವಾಗ ನೀವು ನೋಡ್ತಿರ್ಬೋದು, ಈ ಥರ ಸ್ಪೂನಲ್ಲಿ ತೊಗೊಂಡ್ರೆ ಇಷ್ಟು ಥಿಕ್ನೆಸ್ಸಲ್ಲಿ ಕ್ರೀಮ್ ಆಗಿದ್ದರೆ ಸಾಕಾಗುತ್ತೆ ಐಸ್ ಕ್ರೀಮ್ಗೆ. ಇದೀವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಬಟರ್ಫ್ರೂಟ್ನ, ಅದು ಹಾಕ್ತಾ ಇದ್ದೀನಿ. ಇದನ್ನು ತುಂಬ ಸ್ಮೂತಾಗಿ ಅಂದರೆ ತುಂಬ ನಿಧಾನವಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಸ್ಪೀಡಾಗಿ ಅಥವಾ ಪ್ರೆಷರ್ ಹಾಕ್ಬಿಟ್ಟು ಫಾಸ್ಟಾಗಿ ಈ ಥರ ತಿರುಗಿಸಿ ಮಿಕ್ಸ್ ಎಲ್ಲ ಮಾಡಿದ್ರೆ ಅದು ಸರಿಯಾಗಲ್ಲ ಅದ್ರದ್ದು ಕನ್ಸಿಸ್ಟೆನ್ಸಿ. ನೋಡಿ, ನಿಧಾನಕ್ಕೆ ಮಾಡಿಕೊಂಡು ನಾನು ನೀಟಾಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಆಗಬೇಕು. ಇವಾಗ ನಾನು ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ, ಇದು ಐಸ್ ಕ್ರೀಮ್ ಬಾಕ್ಸೇ, ಸೊ ಅದಕ್ಕೆ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಕವರ್ ಇರೋವಂಥ ಬಾಕ್ಸಿಗೆ ಹಾಕಬೇಕು ನೀವು, ಏರ್ ಟೈಟ್ ಬಾಕ್ಸಿಗೆ. ಇಲ್ಲಾಂದರೆ ಅದು ನೀವು ಫ್ರಿಡ್ಜಲ್ಲಿ ಇಡ್ತಿರಲ್ಲ, ಅವಾಗ ಅದರೊಳಗಡೆಲ್ಲ ಐಸ್ ಕುತ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಹಾಕಿಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಿ ಒಂದೇ ಲೆವೆಲ್ ಥರ ಬರುತ್ತೆ. ಇದಾದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಮುಚ್ಚಳ ಮುಚ್ಚಿ ಫ್ರಿಡ್ಜಲ್ಲಿ ಇಡಬೇಕು. ಒಂದು 10-12 ತಾಸು ಅಂತೂ ಇಡಬೇಕು. 10-12 ಅವರ್ಸು ನೀವು ಫ್ರಿಡ್ಜಲ್ಲಿ ಇಟ್ಟರೆ ಅದು ಗಟ್ಟಿಯಾಗುತ್ತೆ. ಇವಾಗ ನೋಡಿ, ಗಟ್ಟಿಯಾಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಬೇಕಿದು. ನಾನು ಸೈಡೆಲ್ಲ ಈ ಥರ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡ್ಬಿಟ್ಟು ಈ ಥರ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಐಸ್ ಕ್ರೀಮ್ ಬಾರು. ನೋಡಿ, ಈ ಥರ ಬಂದಿರುತ್ತೆ, ನಾವು ಈಸಿಯಾಗಿ ಪೀಸಸ್ಸಾಗಿ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಾದಮೇಲೆ ಒಂದು ಪ್ಲೇಟಲ್ಲಿ ಈ ಥರ ನಾನು ಡ್ರೈ ಫ್ರೂಟ್ಸ್ ಜೊತೆಗೆ ಸ್ವಲ್ಪ ಹಾಕಿ ಇಟ್ಟಿದ್ದೀನಿ, ಯಾಕಂದರೆ ಡ್ರೈ ಫ್ರೂಟ್ಸ್ ಜೊತೆಗೆ ಐಸ್ ಕ್ರೀಮ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಚೆರಿ ಡೆಕೋರೇಷನ್ಗೆ ಇಟ್ಬಿಟ್ಟು ಈ ಥರ ಕೊಟ್ಟರೆ ಯಾರಿಗಾದರೂ ತುಂಬಾ ಇಷ್ಟ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಮುಂದೆ ನಾನು ಯಾವುದೇ ರೆಸಿಪಿ ಹಾಕಿದರೆ ನಿಮಗೆ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ. ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.